ज्योतिष दीप वीक्षकरिगेल्लरिगू नमस्कार वीक्षकरे इवत्तिन निम्म राशि अनुगुणवागि निम्म राशि फल हेगिदे एंदु तिळिदुकोळ्ळोण बन्नि मोदलनेदागि ಮೇಷರಾಶಿಯವರಿಗೆ ನಿಮ್ಮ ಈ ದಿನ ಸುವರ್ಣ ಅವಕಾಶವಾಗಲಿದೆ. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವ ನಿಮ್ಮನ್ನು ಜನ ಹೊಗಳುತ್ತಾರೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಯಾರೊಬ್ಬರ ಸಹಾಯವನ್ನು ಪಡೆಯಬಹುದು. ಅಲ್ಲದೆ ನೀವು ವ್ಯವಹಾರದಲ್ಲಿ ಲಾಭವನ್ನು ಪಡೆಯಬಹುದು. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ಶಕ್ತಿಯು ತುಂಬ ಸಕ್ರಿಯವಾಗಿರುತ್ತದೆ. ನಿಮ್ಮ ಚಿಂತನೆಯ ಕೆಲಸ ಪೂರ್ಣಗೊಳ್ಳಬಹುದು. ಈ ದಿನ ಆಸ್ತಿ ಡೀಲರ್ಗಳಿಗೆ ಹೆಚ್ಚು ಲಾಭದಾಯಕವಾಗುತ್ತದೆ. ನೀವು ವ್ಯಾಪಾರ ಪ್ರವಾಸಕ್ಕೆ ಹೋಗಬಹುದು. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಅನೇಕ ಸಮಸ್ಯೆಗಳಿಗೆ ನಿವಾರಿಸಬಹುದು ಮತ್ತು ಕೆಲವು ರಾಜಕೀಯ ವ್ಯಕ್ತಿಗಳ ಭೇಟಿ ನಿಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ಅಲ್ಲದೆ ಆರ್ಥಿಕ ಲಾಭಕ್ಕಾಗಿ ಉತ್ತಮ ಅವಕಾಶಗಳಿವೆ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನೀವು ಸ್ವಾವಲಂಬನೆಯತ್ತ ಹೆಜ್ಜೆ ಹಾಕಬೇಕು. ಸಾಹಿತ್ಯಕ್ಕೆ ಸಂಬಂಧಿಸಿದ ಜನರಿಗೆ ದಿನವು ಉತ್ತಮವಾಗಿರುತ್ತದೆ. ಮಾಡಿದ ಶ್ರಮ ಸಾರ್ಥಕವಾಗುತ್ತದೆ. ನೀವು ಯಾವುದೇ ಆಸ್ತಿಯನ್ನು ಸಹ ಖರೀದಿಸಬಹುದು. ಆಪ್ತ ಸ್ನೇಹಿತರ ಸಲಹೆಯು ನಿಮಗೆ ಉಪಯುಕ್ತವಾಗುತ್ತದೆ. ಸಿಂಹರಾಶಿಯವರಿಗೆ ಈ ದಿನ ನಿಮಗೆ ಪ್ರಗತಿಯ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ. ದೊಡ್ಡ ಗುರಿಯನ್ನು ಸಾಧಿಸಲು ನಿಮಗೆ ಯಾರೊಬ್ಬರ ಸಹಾಯ ಬೇಕಾಗುತ್ತದೆ. ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಲಾಭದಾಯಕವಾಗಿರುತ್ತದೆ. ಕನ್ಯಾರಾಶಿಯವರಿಗೆ ನಿಮ್ಮ ದಿನವು ಸಂತೋಷದಿಂದ ಹಾದು ಹೋಗುವ ಸಂಕೇತವಾಗಿದೆ. ಇತರರ ಮೇಲೆ ಬಲವಾದ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ. ಈ ದಿನ ಆಸ್ತಿ ವ್ಯವಹಾರದಿಂದ ನೀವು ದೊಡ್ಡ ಆದಾಯವನ್ನು ಮಾಡುವ ನಿರೀಕ್ಷೆ ಇದೆ. ತುಲಾರಾಶಿಯವರಿಗೆ ಈ ದಿನ ನೀವು ಅದೃಷ್ಟಕ್ಕಿಂತ ಕರ್ಮದಲ್ಲಿ ಹೆಚ್ಚು ನಂಬಿಕೆ ಇಡಬೇಕು. ನೀವು ಏಕಾಂಗಿಯಾಗಿ ಸ್ವಲ್ಪ ಸಮಯ ಕಳೆಯುವುದು ಒಳ್ಳೆಯದು. ಇದರೊಂದಿಗೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ನಡೆಯುತ್ತಿರುವ ಕೆಲಸದಲ್ಲಿ ಪ್ರಗತಿ ಕಂಡು ಬರಲಿದೆ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಬುದ್ಧಿಶಕ್ತಿಯು ಪ್ರತಿಯೊಂದು ಕೆಲಸದಲ್ಲಿಯೂ ನಿಮ್ಮನ್ನು ಬೆಂಬಲಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಯಾವುದೇ ಕೆಲಸ ಫಲಿತಾಂಶವು ಅತ್ಯುತ್ತಮವಾಗಿರುತ್ತದೆ. ಬೇರೆ ಯಾವುದೇ ರೀತಿಯ ಹಣ ಗಳಿಸಲಾಗುತ್ತದೆ ಮತ್ತು ಸಾಲದ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಗತಿ ಇರುತ್ತದೆ. ಧನುರಾಶಿಯವರಿಗೆ ಈ ದಿನ ನಿಮಗೆ ಖಚಿತವಾದ ಫಲಿತಾಂಶಗಳನ್ನು ತರುತ್ತದೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಯೋಜನಗಳನ್ನು ಪಡೆಯುವ ಸಂಪೂರ್ಣ ಅವಕಾಶಗಳಿವೆ. ಹಣ ಮತ್ತು ವ್ಯವಹಾರದ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ನೀವು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಬಹುದು. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಸುತ್ತಲೂ ಸಡಗರ ಇರುತ್ತದೆ. ಮಹಿಳೆಯರು ಈ ದಿನ ಕೆಲವು ವಿಷಯ ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಮತ್ತು ಈಗಾಗಲೇ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ದಿನ ಕೆಲವು ಉತ್ತಮ ಮಾಹಿತಿಯನ್ನು ತರುತ್ತದೆ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ಸುತ್ತಲಿನ ಪರಿಸರವು ಆಹ್ಲಾದಕರವಾಗಿರುತ್ತದೆ. ನೀವು ನಿಜವಾಗಿಯೂ ಪ್ರಯೋಜನವನ್ನು ಪಡೆಯಲು ಬಯಸಿದರೆ ನಂತರ ಇತರರ ಅಭಿಪ್ರಾಯವನ್ನು ಎಚ್ಚರಿಕೆಯಿಂದ ಆಲಿಸಿ ವ್ಯಾಪಾರ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ಕೈಯಲ್ಲಿ ತೆಗೆದುಕೊಳ್ಳಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ವಾಹನಗಳಿಗೆ ಸಂಬಂಧಿಸಿದ ಜನರು ಪ್ರಯೋಜನವನ್ನು ಪಡೆಯುತ್ತಾರೆ. ಸಾಮಾನ್ಯವಾಗಿ ಹಣವನ್ನು ಸ್ವೀಕರಿಸಬಹುದು. ನೀವು ಶಾಪಿಂಗ್ಗೆ ಹೋದರೆ ಹೆಚ್ಚು ಸಡಿಲವಾದ ಮಾರ್ಕೆಟ್ಗಳನ್ನು ಒಯ್ಯುವುದನ್ನು ತಪ್ಪಿಸಿ. ವಿಶೇಷ ಸೂಚನೆ: ಎಲ್ಲೂ ಪರಿಹಾರ ಆಗದ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ. ಎಷ್ಟೋ ಜ್ಯೋತಿಷರಲ್ಲಿ ಕೇಳಿ ಮನನೊಂದಿದ್ದರೆ ಒಮ್ಮೆ ಕರೆ ಮಾಡಿ. ನಿಮ್ಮ ಸರ್ವ ಸಮಸ್ಯೆಗಳಿಗೂ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.